ವಿಜಯಪುರ ಜಿಲ್ಲಾ ಜೆಡಿಎಸ್ ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಅಲ್ಲಿರುವಂತ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಅಂತ ಹೇಳಿ ಅಸಮಾಧಾನ ಭುಗಿಲೆದ್ದಿದೆ ಜೆಡಿಎಸ್ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಅಸಮಾಧಾನ ಈಗ ಸ್ಫೋಟಗೊಳ್ಳತಾ ಇದೆ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದಿಂದ ಅಸಮಾಧಾನ ವ್ಯಕ್ತವಾಗಿದೆ ಜೆಡಿಎಸ್ ವರಿಷ್ಠರಿಗೆ ಅಲ್ಪಸಂಖ್ಯಾತರ ಈ ಆಕ್ರೋಶ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ 7 ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಲಾಗಿದೆ ಮುಸ್ಲಿಮರಿಗೆ ಟಿಕೆಟ್ ಹಂಚಿಕೆ ಮಾಡಿಲ್ಲ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಜಿಲ್ಲೆಯ ಕೆಲವು ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕವಾಗಿದೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸವನಗೌಡ ಮಾಡಗಿ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ ಪಕ್ಷ ವರಿಷ್ಠರು ಗಮನಕ್ಕೆ ತೆಗೆದುಕೊಳ್ಳತಾ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ ತಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಲ್ಲಿ ಗಮನಿಸಬೇಕು 7 ಮಂದಿ ಪೈಕಿ ನಮಗೆ 3ರ ಪರಿಚಯ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇವಿ ಇಲ್ಲ ಮತ್ತೆ ಹೇಗೆ ಮತ ಹಾಕೋದು ಅಂತ ಪ್ರಶ್ನಿಸಿದ್ದಾರೆ ಬಸವನ ಬಾಗೇವಾಡಿ ಸಿಂಧಗಿ ಮುದ್ದೇಬಿಹಾಳ ಕ್ಷೇತ್ರದ ಅಭ್ಯರ್ಥಿಗಳು ಪರಿಚಯ ಇಲ್ಲ ಇನ್ನಾದರೂ ಅಲ್ಪಸಂಖ್ಯಾತ ಘಟಕವನ್ನ ಪರಿಗಣನೆಗೆ ವರಿಷ್ಠರು ತೆಗೆದುಕೊಳ್ಳಬೇಕು ಇಲ್ಲಾಂದ್ರೆ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದಿಂದ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತೀವಿ ಅಂತ ಎಚ್ಚರಿಕೆ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಯಾಕೂಬ್ ಕೂಪರ್ ಕೊಟ್ಟಿರುವಂತ ಎಚ್ಚರಿಕೆ ಇದು ಅಲ್ಪಸಂಖ್ಯಾತ ಘಟಕದ ಕಾರ್ಯಾಧ್ಯಕ್ಷರ ದಸ್ತಗಿರ ಸಾಲೋಘಟಿ ದಳಪತಿಗಳಿಗೆ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ 7 ಮಂದಿ ಪೈಕಿ ಅಲ್ಲಿಗಾಗ್ಲೇ 7 ಮಂದಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗಿದೆ ಅದರಲ್ಲಿ 3ರ ಪರಿಚಯವೇ ನಮಗೆ ಇಲ್ಲ ನಾವು ಯಾವ ರೀತಿ ಮತ ಹಾಕೋದು ಅಂತ ಪ್ರಶ್ನಿಸಿದ್ದಾರೆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ಒಂದು ಏನು ಅವರ ನಡವಳಿಕೆಯಿಂದ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಹಿನ್ನಡೆ ಆಗ್ತಾ ಇದೆ ಹಾಗೆ ಹಿನ್ನಡೆ ಆಗ್ತಾ ಇದೆ ಆ ಹಿನ್ನಡೆಯಿಂದ ನಮ್ಮ ಮಹಾನಗರ ಪಾಲಿಕೆಯಲ್ಲಿ 20 ಟಿಕೆಟ್ ಕೊಟ್ಟಿದ್ರು ಕೂಡ ಯಾವ ಅಭ್ಯರ್ಥಿ ಆಯ್ಕೆ ಆಗಲಿಕ್ಕೆ ನಮಗೆ ಅವಕಾಶ ಮಾಡ್ತಿಲ್ಲ ಒಂದೇ ಒಂದು ಅಭ್ಯರ್ಥಿ ಆಯ್ಕೆ ಆಗಿತ್ತು ಅವರು ಚುನಾವಣೆ ನಡೆದಾಗ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ನಗರಾಧ್ಯಕ್ಷ ರಾಜೀನಾಮೆ ಕೊಡ್ತಾರೆ ಹಾಗಾಗಿ ಏನು ಮೇಜರ್ ಸರ್ಜರಿ ಆಗಬೇಕಾಗಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಿದರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು 2023 ಏನು ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಆ ಎಲೆಕ್ಷನ್ ನಲ್ಲಿ ಒಂದು ಕನಿಷ್ಠ ಒಂದು 5 ಮತಕ್ಷೇತ್ರಗಳಲ್ಲಿ ಜೈಬೇರಿ ಬಾರಿಸಬಹುದು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ನಮ್ಮ ಜನರಿಗೆ ನಮ್ಮ ಸಮುದಾಯಕ್ಕೆ ಯಾವುದೇ ಅವಕಾಶ ಮಾಡಿ ಕೊಟ್ಟಿಲ್ಲ ಬಿಜಾಪುರ ಒಂದು ಬಿಟ್ರೆ 7 ಕ್ಷೇತ್ರದಲ್ಲಿ ಈಗಾಗಲೇ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ ಅಭ್ಯರ್ಥಿಯನ್ನು ಸಿದ್ಧ ಮಾಡಿದ್ದಾರೆ ಹಾಗಾಗಿ ನಮ್ಮದು ಅಸಮಾಧಾನ ಇದೆ ನಮ್ಮ ಸಮುದಾಯಕ್ಕೆ ಯಾವುದೇ ಅವಕಾಶ ಮಾಡಿ ಏನಿಲ್ಲ ಇದು 7 ಮತ 7 ಇದರೊಳಗೆ 3 ಅಂತರು ಅದು ಕ್ಲಿಯರ್ ಇದ್ದದ್ದು ಐತಿ ಆದ್ರೆ ಇವು 4 ಏನಿತ್ತಲ್ಲ 4 ಏನಿತ್ತು ಇವರು ಜನರಿಗೆ ಪರಿಚಯ ಅದಾರ ಇಲ್ಲ ಅದನ್ನು ಗೊತ್ತಿಲ್ಲ ನಮಗೂ ಅಷ್ಟು ಪರಿಚಯ ಇಲ್ಲ ನಮಗೂ ಭಾಗ್ಯವಾಡಿ ಕ್ಯಾಂಡಿಡೇಟ್ ಮೊನ್ನೆ ಬಂದ್ಕೇಸಿಂದ ಬೆಟ್ಟಾಗಿದ್ರು ಏನು ನಾನು ಹೆಂಗೆ ಭಾಗ್ಯವಾಡಿ ನನ್ನ ಕ್ಯಾಂಡಿಡೇಟ್ ಅದ ಕೇಸಿಂದ ಮತ್ತು ಸಿಂದಗಿಯವರು ಏನೈತಿಲ್ಲ ಒಂದು ತಿಂಗಳು 2 ತಿಂಗಳು ಆಯಿತು ಅಷ್ಟೇ ನಮಗೆ ನಾವೇ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ ಏನ್ರಿ ಹಂಗೆ ತಿಳ್ಕೇಸಿಂದ ಅವರು ಹಿಂಗಾಯಿತು ಮತ್ತು ನಮ್ಮ ಬಸವರಾಜ ಹೊನ್ನವಾಡ ಅಂತೂ ನಮ್ಮ ಪಕ್ಷದ ಇದು ಅದ ನಾವು ಜಿಲ್ಲಾ ಉಪಾಧ್ಯಕ್ಷದ್ರು ಅವರು ಮತ್ತು ಮತ್ತೊಬ್ಬರು ಯಾರು ಸೋಲಾಪುರ ಅವರು ಅವರು ಏನೈತಿ ನಮಗೆ ಅಷ್ಟು ಪರಿಚಯ ಇಲ್ಲ ಈಗ ಪದಾಧಿಕಾರಿಗಳಿಗೆ ಅಲ್ಪಸಂಖ್ಯಾತ ಘಟಕ ಜಿಲ್ಲಾಧ್ಯಕ್ಷ ಮತ್ತು ಯೋಗ ಮತ್ತು ಯಾವ್ಯಾವ ಘಟಕಗಳದಲ್ಲ ಅವರಿಗೆ ಪರಿಚಯ ಇಲ್ಲ ಮತ್ತಂದ್ರೆ ಜನರಿಗೆ ಹೆಂಗೆ ಪರಿಚಯ ಆಗ್ತದೆ ಏನು ನಮ್ಮ ಇವರು ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ಮತ್ತು ನಮ್ಮ ಸ್ವಲ್ಪ ರಾಜ್ಯ ನಾಯಕರು ಇಲ್ಲೇ ಬಂದ ಕಾರವಾರ ಮಾಡ್ತಿರ್ತಾರೆ ಅದು ಅವ್ರು ವೈದ್ಯಕಾಶಿಂದ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ